नमस्कार न्यूज़ 18 ಗೆ ಸ್ವಾಗತ ನಾನು ನವಿತಾ ಜೈನ್ ಮೈಸೂರಿಗೂ ವ್ಯಾಪಿಸಿದ ಬ್ಯಾನ್ ಮುಸ್ಲಿಂ ಕಿಚ್ಚು ಚಾಮುಂಡಿ ಬೆಟ್ಟದಲ್ಲೂ ಮುಸ್ಲಿಮರ ಅಂಗಡಿಗಳಿವೆ ಟೆಂಡರ್ನಲ್ಲಿ ಹಿಂದೂಗಳಿಗಷ್ಟೇ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ವಿಎಚ್ಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಮೈಸೂರಿಗೂ ಈಗ ಮುಸ್ಲಿಂ ವ್ಯಾಪಾರಿಗಳಿಗೆ ದೇವಸ್ಥಾನಗಳಲ್ಲಿ ಅಂಗಡಿಗಳನ್ನು ಮಾಡೋದಕ್ಕೆ ಅವಕಾಶ ಮಾಡ್ಕೊಡಬೇಡಿ ನಿರ್ಬಂಧವನ್ನ ಹೇರಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಳ್ಳುವಂತ ಪ್ರಯತ್ನಗಳಲ್ಲಿ ಆಗಿದೆ ಆಲ್ರೆಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ನವರು ಮೈಸೂರು ಡಿಸಿಗೆ ಈಗಾಗಲೇ ಈ ಒಂದು ಮನವಿಯನ್ನ ಮಾಡ್ಕೊಂಡಿದ್ದು ಚಾಮುಂಡಿ ಬೆಟ್ಟದಲ್ಲಿ ಐವರು ಮುಸ್ಲಿಮರ ಅಂಗಡಿಗಳಿವೆ ಮುಸಲ್ಮಾನರ ಐದು ಅಂಗಡಿಗಳನ್ನು ತೆರವು ಮಾಡಿ ಮುಸ್ಲಿಂ ಮೂಲಭೂತವಾದಿಗಳು ಕಾನೂನನ್ನ ಪಾಲಿಸ್ತಾ ಇಲ್ಲ ಹೈಕೋರ್ಟ್ ಆದೇಶವನ್ನೇ ಖಂಡಿಸುತ್ತಿದ್ದಾರೆ ಅಂತ ಹೇಳಿ ಮೈಸೂರು ಡಿಸಿಗೆ ವಿಶ್ವ ಹಿಂದೂ ಪರಿಷತ್ ಮನವಿಯನ್ನ ಮಾಡ್ಕೊಂಡಿದೆ ಕರಾವಳಿಯಿಂದ ಆರಂಭ ಆದಂತಹ ಮುಸ್ಲಿಂ ವ್ಯಾಪಾರಿಗಳ ನಿರ್ಬಂಧದ ವಿಚಾರ ಅಭಿಯಾನ ರೂಪವನ್ನು ಪಡೆದುಕೊಳ್ಳುತ್ತು ಈ ಅಭಿಯಾನ ಈಗ ಇಡೀ ಕರ್ನಾಟಕದಾದ್ಯಂತ ಪಸರಿಸ್ತಾ ಇದೆ ಎಲ್ಲಾ ಕಡೆ ಹಬ್ಬತಾ ಇದೆ ಅದೇ ರೀತಿಯಾಗಿ ಈಗ ಮೈಸೂರಿಗೂ ಕಾಲಿಟ್ಟಿದೆ ಮೈಸೂರಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಅಲ್ಲಿ ವ್ಯಾಪಾರವನ್ನ ಮಾಡುತ್ತಿದ್ದಾರೆ ಅವರಿಗೆ ಅವಕಾಶವನ್ನ ಮಾಡ್ಕೊಡಬೇಡಿ ಐದು ಅಂಗಡಿಗಳಿದೆ ಆ ವ್ಯಾಪಾರಸ್ಥರನ್ನ ತೆರವು ಮಾಡೋದಕ್ಕೆ ಹೇಳಬೇಕು ಹಿಂದೂಗಳಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ವಿಎಚ್ಪಿ ಅವರು ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಯಾಕಂದ್ರೆ ಅಲ್ಲಿ ಅವರು ಕಾನೂನನ್ನ ಪಾಲಿಸ್ತಾ ಇಲ್ಲ ಅಂದ್ರೆ ಗೌರವವನ್ನ ಕೊಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಟೆಂಡರ್ ನಲ್ಲಿ ಹಿಂದೂಗಳಿಗೆ ಅಷ್ಟೇ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಮನವಿಯನ್ನ ವಿಎಚ್ಪಿ ಮುಖಂಡರು ಮಾಡಿದ್ದಾರೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ದಿವ್ಯೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಿವ್ಯೇಶ್ ಈಗ ಈ ರೀತಿಯಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಏನೆಲ್ಲ ಡಿಮ್ಯಾಂಡ್ ಇದೆ ಅದರಲ್ಲಿ ಜೊತೆಗೆ ಎಷ್ಟು ಅಂಗಡಿಗಳಿದೆ ಮುಸ್ಲಿಮರದು ಚಾಮುಂಡಿ ಬೆಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದಕ್ಕೆ ಏನಾದರೂ ಸ್ಪಂದಿಸಿದ್ದಾರಾ ಹೇಗೆ ಹೌದು ನಮಿತಾ ಏನಂದ್ರೆ ಈಗಾಗಲೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಏನಂದ್ರೆ ಕರಾವಳಿಯಿಂದ ಶುರುವಾದಂತ ಈ ಒಂದು ಅಭಿಯಾನ ಅಂದ್ರೆ ಈಗ ಅಭಿಯಾನ ಇಡೀ ರಾಜ್ಯವ್ಯಾಪಿ ವಿಸ್ತರಣೆ ಆಗ್ತದೆ ಈಗ ಅದರ ಈಗ ಮತ್ತೊಂದು ಅಂತವಾಗಿ ಈಗ ಮೈಸೂರಿಗೂ ಅದರ ಒಂದು ವಿಸ್ತರಣೆಗೊಂಡಿರುವಂಥದ್ದು ಏನಂದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ ಚಾಮುಂಡಿ ಬೆಟ್ಟದಲ್ಲಿ ಏನು ಮುಸ್ಲಿಮೇತರರಿಗೆ ಒಂದು ಏನು ಮಳಿಗೆಗಳನ್ನು ತೆರಲಿಕ್ಕೆ ಜೊತೆಗೆ ಜಾತ್ರಾ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ಸಂದರ್ಭಗಳಲ್ಲಿ ಮಳಿಗೆಗಳನ್ನು ತೆರೆದೇ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತೇಳಿ ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಒಂದು ಮನವಿಯನ್ನು ಸಲ್ಲಿಸಿದ್ರು ಏನಂದ್ರೆ ಈಗಾಗಲೇ ಒಂದು ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ ಚಾಮುಂಡಿ ಬೆಟ್ಟದಲ್ಲಿ ಸುಮಾರು 125ಕ್ಕೂ ಹೆಚ್ಚಿನ ಮಳಿಗೆಗಳಿರುವಂಥದ್ದು ಅದರಲ್ಲಿ ಸುಮಾರು 5ರಿಂದ 6 ಒಂದು ಅಂಗಡಿಗಳು ಒಂದು ಮುಸ್ಲಿಂ ಹಿಂದೂಯೇತರ ಒಂದು ಅಂಗಡಿಗಳು ಇರುವಂಥದ್ದು ಹಾಗಾಗಿ ಅಲ್ಲಿ ಅವರು ಏನಿದ್ರೆ ಅವರು ಒಂದು ನೀತಿ ನಿಯಮಗಳೇನಿದೆ ಜೊತೆಗೆ ನಿಯಮ ಪಾಲನೆಗಳಿಂದ ಅವುಗಳನ್ನು ಮಾಡ್ತಾ ಇಲ್ಲ ಹಾಗಾಗಿ ಅವರ ಅಂಗಡಿಗಳನ್ನು ತೆರವನ್ನು ಮಾಡಿಸ್ಬೇಕು ಜೊತೆಗೆ ಅಲ್ಲಿ ಆ ಹಿಂದೂಯೇತರರಿಗೆ ಏನು ನೀಡಲಾಗಿರುವಂಥ ಮಳಿಗೆಗಳೇನಿದೆ ಆ ಲೈಸೆನ್ಸ್ ಅನ್ನು ರದ್ದುಗೊಳಿಸಿ ಅಲ್ಲಿ ಹಿಂದೂಗಳಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ನ ಒಂದು ಸದಸ್ಯರು ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳು ಇಲ್ಲದೆ ಇರೋದ್ರಿಂದ ಅವರ ಒಂದು ಉತ್ತರಾಧಿಕಾರಿಗಳಿದ್ದಾರೆ ಅವರಿಗೆ ಈಗಾಗಲೇ ಒಂದು ಮನವಿಯನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ ಆದರೆ ಇನ್ನು ಜಿಲ್ಲಾಧಿಕಾರಿಗಳಿಂದ ಇದಕ್ಕೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿ ಕೂಡ ಇನ್ನು ಅದರ ಬಗ್ಗೆ ಸ್ಪಷ್ಟವಾದ ಯಾವುದೇ ಸ್ಪಷ್ಟೀಕರಣ ಕೂಡ ನೀಡಿಲ್ಲ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಬೆಳೆಸಲಿಕ್ಕೆ ಜೊತೆಗೆ ಅದನ್ನು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಜೊತೆಗೆ ಅದನ್ನು ಏನು ಹಿಂದೂಯೇತರರಿಗೆ ಏನು ಅಂಗಡಿಗಳನ್ನು ಅಂಗಡಿ ಮಳಿಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಒಂದು ಲೈಸೆನ್ಸ್ ಅನ್ನು ರದ್ದು ಮಾಡಿಸಲಿಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಅವರು ಮಾಡ್ಕೊಳ್ತಾರಂತದ್ದು ಈಗ ಕಂಡು ಬರ್ತಾರಂತದ್ದು ನಮಿತಾ ಥ್ಯಾಂಕ್ ಯು ದಿವ್ಯೇಶ್ ಡೀಟೇಲ್ಸ್ಗೆ